ಇಲ್ಲ ಸರ್, ಒಂದು ರೀಕಾಲಿಗೆ ಹೊರಟೋಗ್ತೀನಿ. ಒಂದು ಕಡೆ ಬರ್ದಿರ್ತೀರಿ ನೀವು, ಕನ್ನಡ ಅಭಿನಯ ಋಣ ತೀರಿಸೋದಕ್ಕೆ ನಾನೊಂದು 10 ಕನ್ನಡ ಸಿನಿಮಾಗಳನ್ನ ಮಾಡ್ತೀನಿ, ಆಮೇಲೆ ವರ್ಲ್ಡ್ ಕ್ಲಾಸ್ ಸಿನಿಮಾಗಳಿಗೆ ನಾನು ಎಂಟ್ರಿ ಕೊಡ್ತೀನಿ, ಆಸ್ಕರ್ ಲೆವೆಲ್ಗೆ ಹೋಗ್ತೀನಿ ಅಂತ. ಆ ಓಟ ಇನ್ನೂ ಜೀವಂತವಾಗಿದೆಯಾ? ಇನ್ನೂ ಸತ್ತಿಲ್ಲ ಕಣಯ್ಯ, ಬದುಕಿದ್ದೀನಿ ಕಣಯ್ಯ, ಉಸಿರಾಡ್ತಿದ್ದೀನಿ, ನಾಡಿ ಮಿಡ್ತಾ ಇದೆ. ಐ ತಿಂಕ್ ಇದ್ರೆ ಐ ತಿಂಕ್ ನಿಮ್ಮ ಪ್ರಕಾರ ನನಗೆ ಆಯಸ್ ಎಷ್ಟು ಕೊಡ್ತೀನಿ ನೀವು? ಎಷ್ಟು ವರ್ಷ ಬದುಕಿರ್ಬೋದು ಅನ್ಕೋತೀರಿ? ರಫ್ ಆಗಿ ದಿನ 2 ರೂಪಾಯಿ ಕೊಡ್ತೀನಿ, ದಮ್ ಹೊಡಿತೀನಿ, ಚಿಕನ್ ತಿಂತೀನಿ, ಹೀಗೆಲ್ಲ ಇದೆ. ನನ್ನ ನೋಡಿದ್ರೆ 60 ರೊಳಗಡೆ ಸರ್, 60 ರೊಳಗೆ ನನಗೆ ನೋಡಿ, ಕರೆಕ್ಟಾಗಿದೆ ಜಜ್ಮೆಂಟು ನಿಮಗೆ, ಸತ್ಯ ಹೇಳ್ತೀನಿ, 51.5 ವರ್ಷ ನನಗೆ. ಏನಂದರೆ ಇವ್ರ ಲೆಕ್ಕದ ಪ್ರಕಾರ ಇನ್ನು 8 ವರ್ಷ ಬದುಕಿರ್ತಿ, ಅಷ್ಟರೊಳಗೆ ಏನು ಕಿತ್ತಾಕ್ತೀವಿ ಕಿತ್ತಾಕ್ಬಿಟ್ಟು ಯಾಕೆ ಬರ್ಕೊಂಡೆ ಯಾವತ್ತು ಅಂತ ನನ್ನ ಖಂಡಿಸ್ತಾ ಇರೋದು ಅಣ್ಣ. ಅಣ್ಣ ಹೇಳ, ಒಂದು ಕನಸು ಕಟ್ಕೋತೀವಿ ಚಿಕ್ಕ ವಯಸ್ಸಲ್ಲಿ. ನಮ್ಮ ಮನೇಲಿ ತಟ್ಟೆ ಕಾಸು ಅಂದರೆ ನಮ್ಮ ತಂದೆ ಪುರೋಹಿತರು, ತುಂಬ ಒಳ್ಳೆ ವ್ಯಕ್ತಿ ನಮ್ಮ ತಂದೆ. ನಮ್ಮ ತಂದೆ ನೋಡಿದ್ದೀರಾ? ನೋಡಿದ್ದೀರಿ ರೀ, ಅವ್ರು ಅರ್ಧ ರೀ ನಾನು. ನಮ್ಮಮ್ಮನೂ ನೋಡಿದ್ದೀರಿ, ನೋಡೋರ ನೀವು ಆ್ಯಂಗಲೇ ನಿಮ್ಗೆ ಸಿಕ್ಕಲಿಲ್ಲ. ಇದನ್ನು ಹಿಡಿಬೇಕು ಸರ್, ನಿಮ್ಮಲ್ಲಿ ಅವರಿಬ್ಬರು ಅಂಡಾಣು ಮತ್ತು ವೀರ್ಯಾಣುಯಿಂದ ನೀವು ಸಹ ಅಂತಿದ್ರೆ ಕರೆಕ್ಟ್ ಅಲ್ಲ ಉತ್ತರ. ಎಂಥ ಉತ್ತರ ಕೊಟ್ಬಿಟ್ಟ ಅಂತಿದ್ದೆ. ಅದನ್ನು ಬಿಟ್ಬಿಟ್ಟು ನೀವು ಈ ಆ್ಯಂಗಲ್ನ ಹಿಡಿಯೋದು ಕಲ್ತ್ಬಿಟ್ಟಾಗ ನನ್ನ ಕೆಲಸ ಸುಲಭ ಆಗುತ್ತೆ ಅಂತೀನಿ. ಖೋಲ್ ಯಾ, ಅದಕ್ಕೆ ಉತ್ತರ ಕೊಡ್ತೀನಿ. ತಟ್ಟೆ ಕಾಸು, ತಟ್ಟೆ ಕಾಸು ಅಂದರೆ ಒಂದು ಪೂಜೆ ಮಾಡ್ತಾರೆ, ಪೂಜೆ ಮಾಡಿ ಒಬ್ಬರ ಹತ್ರ ಹೋಗಬೇಕು, ಅದಕ್ಕೆ ಹಿಡಿದಾಗ ಅವ್ರು ಕಾಣಿಕೆ ಹಾಕ್ತಾರೆ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, ಅಥವಾ ಅವಾಗೆಲ್ಲ 20 ಪೈಸೆ ಕಾಯಿನೋ 3 ರೂಪಾಯಿ ಸಹ ಕಾಯಿ ನೀವೆಲ್ಲ ನೋಡಿದ್ದೀನಿ ನಾನು. ಅದರಲ್ಲಿ ದೊಡ್ಡ ದೊಡ್ಡದೆಲ್ಲ ನಮ್ಮ ಅಪ್ಪ ಎಳ್ಕೊಂಬಿಡೋರು, ತುಂಬ ಜನ ಇರೋರಲ್ಲ, ನಾನು ಪಂಚೆ ಉಟ್ಕೊಂಡು ನಾನು ಕರ್ಕೊಂಡೋಗಿರೋರು. ಅಲ್ಲಿ ಹೋಗುವಾಗ ಏ ಅಲ್ಲೆಲ್ಲ ಮುಂದೆ ಕೊಟ್ಬಿಡೋ ಅಂತ, ಯಾಕಂದ್ರೆ ಅವರೆಲ್ಲ 4 ಅಣಿ 10 ಪೈಸೆ ಹಾಕೋರು, ಇವ್ರಿಗೆ 1 ರೂಪಾಯಿ ಕಾಯಿ ಹಾಕೋದೆಲ್ಲ ಫಸ್ಟ್ ಇವ್ರು ಕವರ್ ಮಾಡಿಬಿಡೋರು. ಅದು ಜೀವನಕ್ಕೆ ಬೇಕು ಅವ್ರಿಗೆ, ರೈಟ್? ನನಗೆ ಆ ಇದರಲ್ಲಿ ಆ ಟ್ರಾವೆಲಲ್ಲಿ ತೊಗೊಂಡು ಹೋಗುವಾಗ ಇರುತ್ತೆ, ನಾವು ಸುಮಾರು ಜನ ಇರ್ತಾರೆ ದೇವಸ್ಥಾನದಲ್ಲಿ ಆ ಮದುವೆಗಳು ಅಲ್ಲಿ ಇಲ್ಲಿ. ಅಲ್ಲಿ ಹೋದಾಗ ಮತ್ತೆ 25 ಪೈಸೆನೇ ಹೇಗಿರ್ಸೋದು, 1 ರೂಪಾಯಿ 20 ಪೈಸೆ ಬೇಕು ನನಗೆ ಒಂದು ಫಂಕ್ಷನ್ಗೆ. ಯಾಕೆ ಅಂದರೆ ವಾಣಿ ಥಿಯೇಟರ್ ಕನಕಪುರ ಇವತ್ತು ಇದೆ, ಅಲ್ಲಿ ಗಾಂಧಿ ಕ್ಲಾಸಲ್ಲಿ 1 ರೂಪಾಯಿ 20 ಪೈಸೆ ಒಂದು ಸಿನಿಮಾ, ಹಂಗೆ ಸಿನಿಮಾ ನೋಡಿದೋ ನಾವು, 1 ರೂಪಾಯಿ 20 ಪೈಸೆ. ಮತ್ತೊಂದು ತಂದೆಗೆ ಹೇಳಿದೆ, ಅಣ್ಣ ಸಿನಿಮಾ ಮಾಡೋಣ ನಡಿ, ನಿಮ್ಮ ಅಣ್ಣ ಅಂತ ಕರಿತಿದ್ದೆ, ಸಿನಿಮಾ ಮಾಡೋಣ ನಡಿ, ನಾನು ರಿಸರ್ಚ್ ಎಲ್ಲ ಮಾಡಿ ನಂದೇ ಅದಿದೆ, ಬೆಂಗಳೂರು ಹೋಗೋಣ ನಡಿ, ಸಿನಿಮಾ ಹೋದರೆ ಹಾಳಾಗಿ ಹೋಗ್ತೀಯ ಅಂತ ಆಶೀರ್ವಾದ ಮಾಡಿದ್ರು.